ಒಬ್ಬನೇ ಇದ್ದಾಗ ಯೋಚನೆ ಮಾಡುವೆ, ಇಂಥ ಒಂದು ಕುಟುಂಬದಲ್ಲಿ ನನಗೆ ಇವತ್ತು ಭಗವಂತ ಜನ್ಮವನ್ನು ಕೊಟ್ಟಿದ್ದಾನೆ. ಬಹುಶಃ ನಿಮ್ಮಂತ ತಂದೆ ತಾಯಂದ್ರಗಳು ಸೇವೆ ಮಾಡಲಿಲ್ಲ ಅಂದ್ರೆ ಆ ಭಗವಂತ ಮೆಚ್ಚಲ್ಲ ಅನ್ನೋ ಒಂದು ವಿಷಯ ನನ್ನ ಹೃದಯದಲ್ಲಿ ಯಾವಾಗ್ಲೂ ಕಾಡ್ತಾ ಇರುತ್ತೆ. ನಾನು ಹೆಚ್ಚಾಗೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಸಣ್ಣ ವಿಷಯ, ನಮ್ಮ ಕಾರ್ಯಕರ್ತ ಬಂಧುಗಳಿಗೆ, ಹಲವಾರು ಕಾರ್ಯಕರ್ತ ಬಂಧುಗಳು ನನ್ನ ಹತ್ರ ಬಂದು ಒಂದಷ್ಟು ವಿಷಯ ಚರ್ಚೆ ಮಾಡಿದಾಗ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಲಿ ಬರ್ತಾ ಇರುವಂತ, ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂತ ಒಂದು ಸುದ್ದಿ ಏನಿದೆ, ಗೋ ಬ್ಯಾಕ್ ನಿಖಿಲ್ ಅನ್ನೋ ಒಂದು ಸುದ್ದಿ. ಗೋ ಬ್ಯಾಕ್ ಅಂದ್ರೆ ಅಣ್ಣ ಹಿಂದೆ ಸರಿಯಪ್ಪ ನಿಖಿಲ್ ಅಂತ. ನಾನು ಹಿಂದೆ ಹೋಗ್ಬೇಕಾ ಅಥವಾ ನಿಮ್ಗಳ ಜೊತೆ ಮುಂದುವರ್ಬೇಕಾ ಅನ್ನೋದನ್ನ ತಮ್ಮಂತ ತಂದೆ ತಾಯಂದ್ರಗಳು ತೀರ್ಮಾನ ಮಾಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ಇನ್ನ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆಯ್ತಣ್ಣ ಆಶೀರ್ವಾದ. ಇನ್ನು ಹೆಚ್ಚು ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಮಾತಾಡೋದಿದೆ. ತಾವು ಎಲ್ಲರೂ ಕಾತರದಿಂದ ಕಾಯ್ತಿದ್ದೀರಿ ಅಂತ ನನಗೂ ಗೊತ್ತಿದೆ. ಮತ್ತೊಮ್ಮೆ ಎಲ್ಲಾ ಮಂಡ್ಯ ಜಿಲ್ಲೆಯ ಜನತೆಗೆ, ನನ್ನ ಕೊನೆ ಉಸಿರಿನವರೆಗೂ ನಿಮ್ಮ ಮನೆಯ ಮಗನಾಗಿ ಸೇವೆ ಮಾಡಲಿಕ್ಕೆ, ನಿಮ್ಮ ಗುಲಾಮ್ನಾಗಿ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ನಿಮಗೆ ಎಲ್ಲ ಅಧಿಕಾರ ಇದೆ. ನಾನು ಏನಾದರೂ ನಿಮ್ಮ ಮನೆಯ ಮಗ ಏನಾದರೂ ತಪ್ಪು ಮಾಡಿದ್ರೆ ನನಗೆ ಕಿವಿ ಹಿಂಡಿ ನೀವು ಬುದ್ಧಿ ಹೇಳಿ ನನ್ನನ್ನ ನಿಮ್ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮತ್ತೊಮ್ಮೆ ಕೈ ಜೋಡಿಸಿ ಮನವಿ ಮಾಡ್ತಾ ನನ್ನ ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಧನ್ಯವಾದ ಅಣ್ಣ. ಧನ್ಯವಾದ ಅಣ್ಣ.